ಪ್ರಶ್ನೆ 1790 ಸಾಗಿ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವನ್ನು ಕೇಳಲು ಬಯಸುತ್ತೇನೆ. ಶ್ರೀರಾಮುಲು ಶ್ರೀರಾಮುಲು ಮಾನ್ಯ ಅಧ್ಯಕ್ಷ ಉತ್ತರ ಕೊಟ್ಟ ಹೇಳಿರಿ. ಉತ್ತರವನ್ನು ಒದಗಿಸಿದಾಗ ಕೇಳಿ ಕೇಳಿ ತನ್ನದೇ ಅವಧಿಯೊಳಗಡೆ ಬಸ್ ಡಿಪೋ ಆದಷ್ಟು ಬೇಗ ಆಗ್ಬೇಕಂತ ವಿನಂತಿ. ಯಾಕೆ ಬಸ್ ಡಿಪೋದ ಅವಶ್ಯಕತೆ ಅಂದ್ರೆ ಕಳೆದ 7-10 ವರ್ಷದಗೂ ಇವತ್ತು ತಾಲೂಕಾದ್ರೂ ಇವತ್ತು ಬಸ್ ಡಿಪೋ ಮಾಡಿದ್ರೆ ಅದಕ್ಕೆ ಸಹಕಾರಕ್ಕೆ ಮಾನ್ಯ ಸಚಿವರಿಗೆ ಧನ್ಯವಾದನ ಹೇಳುತ್ತಾ, ಇವತ್ತು ಸಹ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದರೆ ನಮ್ಮಲ್ಲಿ ಕಿತ್ತೂರಿಂದ ದಾಗವಾಡಕ್ಕೆ ಬಹಳ ಜನ ಪಿ ಜಿಗೆ ಡಿಗ್ರಿಗೆ ಹುಡುಗ ಹೋಗ್ತಾಗ ಅಲ್ಲಿ ಬೇಗ ಗಾಜಿನ ಬರ್ತಕ್ಕಂಥ ಬಸ್ಗಳಿಗೆ ಪಾಸಿನ ವ್ಯವಸ್ಥೆ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಮಹಾರಾಷ್ಟ್ರದಿಂದ ಬರ್ತಾ ಇದ್ದೀವಿ, ನಿಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಾವು ಪಾಸನ್ನ ಕೊಡಾಗಿಲ್ಲ ಅಂತ ಸ್ಪಷ್ಟವಾಗಿ ಕಂಡಕ್ಟರ್ ಅವಾಗ ಮಾತಾಡ್ತಾರೆ. ಅದ್ರ ಜೊತೆಗೆ ಧಾರವಾಡ ಉಡುಪಿ ಡಿಪೋದಿಂದ ಬರ್ತಕ್ಕಂಥ ಬಸ್ಗಳು ಒಳಗಡೆ ಬಸ್ ಸ್ಟ್ಯಾಂಡ್ ಒಳಗಡೆ ಬಗ್ದಿಲ್ಲ. ಅದಾದ ಮೇಲೆ ಆದಷ್ಟು ಬಸ್ ಡಿಪೋ ಆಗಬೇಕು. ಮಾನ್ಯ ಸಚಿವಗಳಿಗೆ ವಿನಂತಿ, ಬೇಗ ರಾಜ್ಯದಿಂದ ಬರ್ತಕ್ಕಂಥ ಎಲ್ಲ ಬಸ್ಗಳಿಗೆ ಅಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಬಸ್ಸಿನ ಪಾಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಆಗಬೇಕು. ಧಾರವಾಡ ಬೇಗ ಬೇಗ ಡಿಪೋದಿಂದ ಬರ್ತಕ್ಕಂಥ ಬಸ್ನ ಕಿತ್ತೂರಿಗೆ ಬರ್ತಕ್ಕಂಥ ಅದ್ರ ಜೊತೆಗೆ ಮಾನ್ಯ ವಾಯುವ್ಯ ಕರ್ನಾಟಕವನ್ನು ದಯವಿಟ್ಟು ಮಾನ್ಯ ಸಚಿವ ಸರ್ಕಾರ ಕಿತ್ತೂರು ವಾಯುವ್ಯ ಕರ್ನಾಟಕ ಅಂತ ಹೆಸರನ್ನು ತೆಗೆದು ಇವತ್ತು ಕಿತ್ತೂರು ಕನ್ನಡದ ಕಿತ್ತೂರು ಕರ್ನಾಟಕ ಅಂತ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ವಿನಂತಿಸುತ್ತಾ ಇದೇ ಒಂದೊಂದು ಇದೇ ನನ್ನ ಕ್ಷೇತ್ರದಲ್ಲಿ ಇವತ್ತು ನೇಸಗಿನೂ ಸಹಿತ ಒಂದು ಬಸ್ ಸ್ಟ್ಯಾಂಡ್ ಬಗ್ತಿ, ಅಲ್ಲಿ ಈಶಾನ್ಯ ಕರ್ನಾಟಕದ ಬಸ್ಗಳು ಒಳಗಡೆ ಬಗ್ದಿಲ್ಲ. ಅದ್ರ ಜೊತೆಗೆ ಇವತ್ತು ಕರುಣ ಆದನಂತ ಕೇಳೋಣ, ಹಳ್ಳಿಗಳು ಕೇಳೋಣ್ರಿ, ನೀವು ಉದ್ದು ಭಾಷಣ ಮಾಡಿದ್ರೆ ಹಂಗೆ ಕೇಳ್ರಿ ಶ್ರೀರಾಮುಲು. ಮಾನ್ಯ ಅಧ್ಯಕ್ಷರೇ, ಏನು ಕಿತ್ತೂರಿನ ಶಾಸಕರು ದೊಡ್ಡನಗೌಡರು ಅವ್ರು ಏನು ಈ ಪ್ರಶ್ನೆಯನ್ನು ಏನು ಕೇಳಿದಾರೋ, ಸುಮಾರಾಗಿ ಕಿತ್ತೂರು ಪಟ್ಟಣದಲ್ಲಿದ್ದಂಥ ನೂತನ ಬಸ್ ಸ್ಟ್ಯಾಂಡು 5.5 ಕೋಟಿ ವೆಚ್ಚ ರೂಪಾಯಿದಲ್ಲಿ ನಡೀತಾ ಇದೆ. 11/2/22 ಮಾನ್ಯ ಶಾಸಕರೇ ಅವರೇ ಅದು ಭೂಮಿ ಪೂಜೆ ನೆರವೇರಿಸಿದ್ದಾರೆ. 27/10/23 ಒಳಗಡೆ ಮುಗಿಬೇಕಾಗಿದೆ. ಆದಷ್ಟು ಶೀಘ್ರದಲ್ಲೇ ಪ್ರಯತ್ನ ಮಾಡ್ತೀನಿ, ಮುಗಿಸೋಂಥ ಕೆಲಸ ಎಲ್ಲ ಕೂಡ ನಾನು ಮಾಡಿಕೊಡ್ತೀನಿ. ಜೊತೆಯಲ್ಲಿ ಇವತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿದ್ದಂಥ ಮಕ್ಕಳಿಗೆ ಇಲ್ಲಿ ಬರೋಂಥ ಟೈಮಲ್ಲಿ ಬಸ್ ಪಾಸ್ ತೊಂದರೆ ಆಗ್ತಾಯಿದೆ ಅಂತ ಕೇಳಿದ್ದಾರೆ. ಖಂಡಿತವಾಗಿ ನಾನು ಶಾಸಕರ ಜೊತೆ ಮಾತಾಡಿ ಅದು ಯಾವೂರಿಂದ ಯಾವೂರಿಗೆ ಬರೋಂಥ ಟೈಮಲ್ಲಿ ಮಕ್ಕಳಿಗೆ ಯಾವುದೇ ತ್ರಾಸಾಗ್ತಾಯಿದೆ ಅದು ನೋಡಿಕೊಂಡು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಬಸ್ ಪಾಸ್ಗೆ ತೊಂದರೆ ಆಗಲಾರ್ದಂತ ನೋಡ್ಕೊತೀನಿ.